ಕೊಪ್ಪಳ ಲೋಕಸಭಾ ಕ್ಷೇತ್ರ ಹ್ಯಾಟ್ರಿಕ್ ಗೆಲುವಿನ ಕನಸನ್ನು ಕಂಡಿದ್ದವರು ಸಂಗಣ್ಣ ಕರಡಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದು ಒಂದಷ್ಟು ದಿನ ಆಗ್ತಿದ್ದಂಗೆ ಮೊದಲು ಹೈಕಮಾಂಡ್ ವಿರುದ್ಧ ರೊಚ್ಚಿಕೆದ್ದವರು ಸಂಗಣ್ಣ ಕರಡಿ ಟಿಕೆಟ್ ಕಿಕೆಟ್ ಕೊಡಲ್ಲ ಅಂದರೆ ಆರು ತಿಂಗಳು ಮೊದಲು ಹೇಳ್ಬಿಡಿ ನಾವೇನು ಬೇಕೋ ವ್ಯವಸ್ಥೆ ಮಾಡ್ಕತ್ತೀವಿ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ನಿಮಗೆ ಟಿಕೆಟ್ ಕೈ ತಪ್ಪಿಸ್ತೀವಿ ನೀವು ನಿಂತ್ಕೋಬಾರ್ದು ಇವೆಲ್ಲ ನಾಟಕಗಳು ಆಡಬೇಡಿ ಅಂತ ಹೈಕಮಾಂಡ್ಗೆ ವಾರ್ನಿಂಗ್ ಕೊಟ್ಟಿರು ಸಂಗಣ್ಣ ಕರಡಿ ಆದಮೇಲೆ ಒಂದಷ್ಟು ಜನ ಸಂಸದರು ಮೊದಲೇ ತಿಳಿಸಿ ಮೊದಲೇ ತಿಳಿಸಿ ಅಂತ ಆದರೆ ಕೊನೆಗೂ ಸಂಗಣ್ಣ ಕರಡಿ ಅವರಿಗೆ ಮುಂಚಿತವಾಗಿ ತಿಳಿಸ್ಲೆಲ್ಲ ಟಿಕೆಟ್ ಕೈ ತಪ್ಪಿಸ್ಬಿಡ್ತು ಬಿ ಜೆ ಪಿ ಹೈಕಮಾಂಡ್ ಅವ್ರ ಜಾಗದಲ್ಲಿ ಬಸರಾಜ್ ಕ್ಯಾವಟೂರ್ ಅವರಿಗೆ ಟಿಕೆಟನ್ನು ಕೊಡ್ತು ಆದರೆ ಸಂಗಣ್ಣ ಕರಡಿಯವರ ಮುನಿಸು ನಿಜಕ್ಕೂ ಬಿ ಜೆ ಪಿಗೆ ಅತಿ ದೊಡ್ಡ ನೆಗೆಟಿವ್ ಆಗುತ್ತ ಅನ್ನೋ ಚರ್ಚೆಗಳು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಶುರುವಾಗಿತ್ತು ಸಂಗಣ್ಣ ಕರಡಿ ಕೆಲಸ ಮಾಡೋರೋ ಇಲ್ವೋ ಗೊತ್ತಿಲ್ಲ ಆದರೆ ತಮ್ಮದೇ ಆದ ಪ್ರಭಾವವನ್ನು ಹೊಂದಿರುವಂತ ನಾಯಕ ಬಿ ಜೆ ಪಿ ನಾಯಕರುಗಳಲ್ಲಿ ಸಂಗಣ್ಣ ಕರಡಿ ಒಂಥರ ಹಳೆ ಹುಲಿ ಇದ್ದಂಗೆ ಹೀಗಾಗಿ ಗಾಯಗೊಂಡಿರೋ ಹುಲಿಯ ಗರ್ಜನೆಗಿಂತ ಉಸಿರಾಟದ ಸೌಂಡ್ ಜೋರಾಗಿರುತ್ತಂತೆ ಸಂಗಣ್ಣ ಕರಡಿ ಜೋರಾಗಿ ಸೌಂಡ್ ಮಾಡ್ತಾರೆ ಬಂಡಾಯ ಹೇಳ್ತಾರೆ ಪಕ್ಷ ಬಿಡ್ತಾರೆ ಹಿಂಗೆಲ್ಲ ಶುರುವಾಗಿತ್ತು ಆದರೆ ಕೊನೆಗೂ ಬಸವರಾಜ ಕ್ಯಾವಟೂರ್ ಪರವಾಗಿ ಪ್ರಚಾರವನ್ನು ಮಾಡೋಕೆ ಸಂಗಣ್ಣ ಕರಡಿ ಒಪ್ಕೊಂಡವ್ರೆ ಬಿ ಎಸ್ ಯಡಿಯೂರಪ್ಪನವರ ಸಂತಾನ ಯಶಸ್ವಿಯಾಗಿದೆ ಅನ್ನೋ ಮಾಹಿತಿ ಬಿ ಜೆ ಪಿಲಿ ಹೆಂಗಾಗ್ಬಿಟ್ಟೈತೆ ಅಂದರೆ ಟಿಕೆಟ್ ಕೊಟ್ಟರು ಸೈಲೆಂಟಾಗಿ ಗೆಲ್ಲಬೇಕು ಅಥವಾ ಸೋಲಬೇಕು ಏನೋ ಒಂದು ಟಿಕೆಟ್ ಕೊಡಲಿಲ್ಲ ಅಂದರೂ ಸೈಲೆಂಟ್ ಆಗಿರಬೇಕು ಎಲ್ಲ ಈಶ್ವರಪ್ಪಂತಾರೆ ರೊಚ್ಚಿ ಹೇಳೋಕ್ಕಾಗಲ್ಲ ಕುಯ್ದು ಅಂತ ಭಯ ನಾಳೆ ಇನ್ನೇನೋ ಎಡವಟ್ಟಾಗುತ್ತೆ ಅಂತ ಭಯ ಹೀಗಾಗಿ ಬಿ ಜೆ ಪಿಯೇ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಅಧಿಕಾರ ಇದ್ದಾಗ ಒಂಥರ ಅಧಿಕಾರ ಇಲ್ಲದಾಗ ಒಂಥರ ಅಧಿಕಾರ ಇಲ್ಲ ಅಂದರೂ ಸ್ವತಂತ್ರವಾಗಿ ಏನೂ ಮಾಡೋಕ್ಕಾಗಲ್ಲ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವ್ರ ಕತೆ ನೋಡ್ತಾನೇ ಇದ್ದೀವಿ ಎದು ಬೇರೆಯವ್ರ ಜೊತೆಗೆ ಹೋಯ್ತಾವ್ರೆ ಯಾಕೆ ಮುಂದಕ್ಕೆ ಏನು ಬೇಕಾದ್ರೆ ಆಗಲಿ ಸೀಟ್ ಇದ್ದಾವೆ ಅವ್ರಷ್ಟು ನೋಡ್ತಾ ಇದ್ದೀವಿ ಪಾಪ ಟಿಕೆಟ್ ಸಿಕ್ಕಿಲ್ಲ ಹಂಗೆ ಹೋಯ್ತಾವ್ರೆ ಈಗ ಸಂಗಣ್ಣ ಕರಡಿ ಅವರ ಪರಿಸ್ಥಿತಿ ಕೂಡ ಅಷ್ಟೇ ಬಸವರಾಜ್ ಕೆಆಟೋರ್ ಪರವಾಗಿ ಪ್ರಚಾರವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಈಗ ಅವ್ರಿಗೂ ಕೂಡ ಸೃಷ್ಟಿಯಾಗಿದೆ ವಿಧಾನಸಭೆ ವಿಪಕ್ಷ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಸಂಗಣ್ಣ ಕರಡಿ ಮತ್ತು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟೂರು ಅವ್ರನ್ನ ಯಡಿಯೂರಪ್ಪ ನಿವಾಸಕ್ಕೆ ಕರ್ಕ ಬಂದಿದ್ರು ಅಲ್ಲಿ ಸಂಧಾನ ಸಭೆ ನಡೀತು ಇಬ್ಬರನ್ನು ಸಂಧಾನಗೊಳಿಸಲು ಪ್ರಮುಖ ಪಾತ್ರವನ್ನು ವಹಿಸಿದರು ಇನ್ನು ಸಂಧಾನ ಮಾತುಕತೆ ವೇಳೆ ರಾಜ್ಯಸಭಾ ಸದಸ್ಯ ಲೇಹರ್ ಸಿಂಗ್ ಮಾಜಿ ಶಾಸಕ ಬಸವರಾಜ್ ದಡೇಸಾಗರ್ ಕೂಡ ಉಪಸ್ಥಿತರಿದ್ದರು ಮಾತುಕತೆ ಮಾತುಕತೆ ವೇಳೆ ಬಿ ಅಭ್ಯರ್ಥಿ ಬಸವರಾಜ್ ಕೆವಟೂರ್ ಅವರ ಪರ ಪ್ರಚಾರ ನಡೆಸೋದಾಗಿ ಸಂಗಣ್ಣ ಕರಡಿ ಪಾಪ ಒಪ್ಕೊಂಡ್ರು ಏನೂ ಮಾಡೋಕ್ಕಾಗಲ್ಲ ಕಳೆದ ಎರಡು ಬಾರಿ ಸಂಸದರಾಗಿರು ಸಂಗಣ ಕರಡಿ ಎರಡು ಸಾವಿರದ ರಾಜಶೇಖರ್ ಇಟ್ನಾಳ್ ಅವರ ವಿರುದ್ಧ ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರೆ ಆ ನಂತರದಲ್ಲಿ ಸಂಗಣ ಕರಡಿ ಮೂವತ್ತೆಂಟು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿದ್ರು ಹೀಗಾಗಿ ಅತಿ ಹೆಚ್ಚು ಲೀಡ್ ಅಂತ ಏನೋ ಸಿಕ್ಕಿರಲಿಲ್ಲ ಲಕ್ಷ ಲಕ್ಷ ಚಿಲ್ರೆ ಅಂತ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವೆ ಇದೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ನೂರು ಮೂವತ್ತೈದು ಜನ ಶಾಸಕರು ಇವೆಲ್ಲ ಪರಿಸ್ಥಿತಿಯನ್ನು ನೋಡಿದಾಗ ಎಲ್ಲಕ್ಕಿಂತ ಹೆಚ್ಚಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಒಂದೇ ಒಂದು ಕೆ ಆರ್ ಪಿ ಪಿ ಮತ್ತು ಒಂದೇ ಒಂದು ಬಿಜೆಪಿ ಕೆ ಆರ್ ಪಿ ಪಿ ಪಿಗೆ ವಿಲೀನ ಅಂದರೆ ರೆಡ್ಡಿಯವರೇ ಬಂದಿರೋದ್ರಿಂದ ಪಿಗೆ ಎರಡು ಶಾಸಕರ ಬಲ ಮಾತ್ರ ಅದನ್ನು ಒರ್ಸಿದ್ರೆ ಉಳಿದಿದ್ದು ಎಲ್ಲವೂ ಕೂಡ ಕಾಂಗ್ರೆಸ್ಸು ಕುಷ್ಟಗಿರಿ ದೊಡ್ಡನಗೌಡ ಪಾಟೀಲು ಇನ್ನು ಗಂಗಾವತಿಲಿ ಜನಾರ್ದನ್ ರೆಡ್ಡಿ ಇದನ್ನು ಬಿಟ್ಟರೆ ಇನ್ನೆಲ್ಲ ವಿಧಾನ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಹೀಗಾಗಿ ಲೀಡ್ ಮಾಡ್ಕೊಬಿಡ್ತಾರೆ ಕ್ಯಾಂಡಿಡೇಟ್ನ ಬದಲಾಯಿಸಬೇಕು ಅಂದ್ಬಿಟ್ಟು ಬಸವರಾಜ್ ಅವ್ರಿಗೆ ಕೊಟ್ಟವ್ರೆ ವೀಕ್ಷಕರೇ ನಿಮ್ಮ ಪ್ರಕಾರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು ಕಾಂಗ್ರೆಸ್ನಿಂದ ರಾಜಶೇಖರ್ ಇಟ್ನಾಳ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ ನಿಮ್ಮ ಸಂಸದರು ಯಾರಾಗಬೇಕನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ